ಸಿಂಗಾಪುರ ನಂತಹ ರಾಷ್ಟ್ರಗಳಲ್ಲಿ ಅವರಿಗೆ ಬೇರೆ ಕುಡಿಲಿಕ್ಕೆ ನೀರಿನ ಯಾವುದೇ ಆಗರ ಇಲ್ಲ ಅಂತ ಆದಾಗ ದೇ ಆರ್ ಫೋರ್ಸ್ಡ್ ಟು ಕನ್ಸ್ಯೂಮ್ ಟ್ರೀಟೆಡ್ ಸೀವೇಜ್. ಈ ಕರ್ನಾಟಕದಲ್ಲಿ ನಾವು ತಕೊಂಡ್ರೆ ಸಾಮಾನ್ಯ 3000ದಿಂದ 4000 ಮಿಲಿಯನ್ ಲೀಟರ್ ನಷ್ಟು ನೀರು ಒಂದು ದಿನದಲ್ಲಿ ವೇಸ್ಟ್ ವಾಟರ್ ಹೊರಗಡೆ ಬರ್ತದೆ. ಅಂತರ್ಜಲದಲ್ಲಿ ಇರುವಂತ ಅಷ್ಟು ನೀರನ್ನ ನಾವು ಪಂಪ್ ಮಾಡಿ ಅದನ್ನ ಶುದ್ಧೀಕರಣ ಮಾಡಿ ಮತ್ತೆ ಇಂಗಿಸುವಂತ ಪ್ರಯತ್ನ ಮಾಡಬೇಕಾದಿತ್ತು. ಇದು ಹೈಲಿ ಇಂಪಾಸಿಬಲ್, ಇಂಪಾಸಿಬಲ್ ಅಂತ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ, ಆದರೆ ಬಹಳ ಕ್ಲಿಷ್ಟವಾದಂತ ಬಹಳ ಕಾಸ್ಟ್ ಇಂಟೆನ್ಸಿವ್ ಆಗಿರುವಂತ ಒಂದು ವ್ಯವಸ್ಥೆ ಅದು. ಈಗ ನೀವು ಹೇಳಿದ ಹಾಗೆ ಈ ಕೊಳಚೆ ನೀರಿನ ಶುದ್ಧೀಕರಣ ಅಂತ ಬಂದ ಕೂಡಲೇ ಅದನ್ನು ಕುಡಿಲಿಕ್ಕೆ ಯೋಗ್ಯವಾ ಅಂತ ಕೇಳುವಂಥದ್ದು ಸರ್ವೇ ಸಾಮಾನ್ಯ. ಈ ಕೊಳಚೆ ನೀರು ಅಂತ ಹೇಳಿದ ಕೂಡಲೇ ಇದು ಸೀವೇಜ್ ಅಂತ ಹೇಳಿ ಒಂದು ಪರಿಕಲ್ಪನೆ ಬರ್ತದೆ, ಅದು ಹೌದು ಕೂಡ. ಆದರೆ ಅದನ್ನು ಶುದ್ಧೀಕರಣದ ನಂತರ ನಾವು ಸೇವಿಸಲಿಕ್ಕೆ ಯೋಗ್ಯವಾ ಅಂತ ಕೇಳಿದರೆ ಅಲ್ಲಿಯವರೆಗೆ ಮಾಡಲಿಕ್ಕೆ ಸಾಧ್ಯ ಉಂಟು, ಆಗ್ತಾ ಇಲ್ಲ ಅಂತ ಇಲ್ಲ. ಸಿಂಗಾಪುರನಂತಹ ರಾಷ್ಟ್ರಗಳಲ್ಲಿ ಅವರಿಗೆ ಬೇರೆ ಕುಡಿಲಿಕ್ಕೆ ನೀರಿನ ಯಾವುದೇ ಆಗರ ಇಲ್ಲ ಅಂತ ಆದಾಗ ದೇ ಆರ್ ಫೋರ್ಸ್ಡ್ ಟು ಕನ್ಸ್ಯೂಮ್ ಟ್ರೀಟೆಡ್ ಸೀವೇಜ್. ಹಾಗೆ ಅಂತ ಹೇಳಿ ನಮ್ಮ ಭಾರತದ ಮಟ್ಟಿಗೆ ನೋಡಿದರೆ ಅಗಾಧವಾದಂತಹ ನೀರಿನ ಸಮೃದ್ಧ ನೀರಿನ ರಿಸೋರ್ಸ್ಗಳು ನಮ್ಮಲ್ಲಿ ಇರುವುದರಿಂದ ಅದನ್ನು ನಾವು ಮ್ಯಾನೇಜ್ ಮಾಡುವುದಷ್ಟೇ ನಮ್ಮ ಕೆಲಸ ಆಗಿದೆ. ಹಾಗಾಗಿ ಈ ಸೀವೇಜನ್ನು ಟ್ರೀಟ್ ಮಾಡಿ ಮತ್ತೆ ಕುಡಿಬೇಕಂತ ಕೇಳಿದರೆ ಕುಡಿಬೇಕಾಗಿಲ್ಲ, ಆದರೆ ಕುಡಿಯುವುದಲ್ಲದೆ ಅದರ ಬದಲಾಗಿ ಬೇರೆ ಕೆಲವು ಸೆಕೆಂಡರಿ ಪರ್ಪಸ್ಗಳೇನು ಗಾರ್ಡನಿಂಗಿಗೆ ಬಳಸ್ಬೋದು, ಅಥವಾ ಮತ್ತೆ ಪುನಃ ಫ್ಲಷಿಂಗಿಗೆ ಡ್ಯುಯಲ್ ಪ್ಲಂಬಿಂಗ್ ಅಂತ ಮಾಡಬೇಕಾಗ್ತದೆ. ಈಗ ಇರುವಂತಹ ಓವರ್ ಹೆಡ್ ಟ್ಯಾಂಕಿನಿಂದ ಹೇಗೆ ಟಾಯ್ಲೆಟ್ಗೆ ಕನೆಕ್ಷನ್ ಆಗಿರ್ತದೆ ಅದರ ಬದಲಾಗಿ ಒಂದು ಸಣ್ಣ ಟ್ಯಾಂಕ್, 1000 ಲೀಟರ್ನ ಇನ್ನೊಂದು ಸಣ್ಣ ಟ್ಯಾಂಕನ್ನು ಇಟ್ಟು ನಮ್ಮ ಟಾಯ್ಲೆಟಿನ ಕಮೋಡ್ಗಳಿಗೆ ಒಂದು ಕನೆಕ್ಷನ್ ಸಪ್ರೇಟಾಗಿ ಹೇಳಿದ್ರೆ ಇದನ್ನು ಶುದ್ಧೀಕರಣ ಮಾಡಿದಂತಹ ನೀರನ್ನು ಪುನಃ ಆ ಟ್ಯಾಂಕಿಗೆ ನಾವು ಕನೆಕ್ಷನ್ ಕೊಟ್ಟರೆ ಮತ್ತೆ ನಾವು ಫ್ಲಷಿಗೆ ಯೂಸ್ ಮಾಡುವ ನೀರು ಅತ್ಯಂತ ಕುಡಿಲಿಕ್ಕೆ ಯೋಗ್ಯ ರೀತಿಯ ನೀರನ್ನು ನಾವು ಟಾಯ್ಲೆಟಲ್ಲಿ ಫ್ಲಷ್ ಮಾಡಬೇಕಾಗೇನಿಲ್ಲ. ಹಾಗಾಗಿ ಟ್ರೀಟೆಡ್ ನೀರನ್ನು ಅಲ್ಲಿ ಫ್ಲಷ್ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೋದು. ಇದಲ್ಲದೆ ಬೇರೆ ಅಂತರ್ಜಲದ ಮರುಪೂರಣಕ್ಕೆ ಕೂಡ ನಾವು ಪ್ರಯತ್ನವನ್ನು ಮಾಡಬಹುದು. ಈ ಶುದ್ಧೀಕರಣ ಮಾಡಿದ ನೀರು ಈ ಟಾಯ್ಲೆಟ್ ನೀರನ್ನು ಬದಲು ಮಾಡಿ ಉಳಿದ ಈ ಗ್ರೇ ವಾಟರ್ ಅಂತ ನಾನು ಏನು ಟರ್ಮ್ ಮಾಡಿದಾಗ ಇದನ್ನು ನಾವು ಶುದ್ಧೀಕರಣ ಮಾಡಿದ ನಂತರ ಅದರಲ್ಲಿರುವಂಥ ಈ ಆಯಿಲ್ ಮತ್ತು ಗ್ರೀಸ್ ಏನು ಬರ್ತದೆ ಸ್ವಲ್ಪ ಅಮೌಂಟು ಈ ಎಣ್ಣೆ ಪದಾರ್ಥಗಳಿಂದಾಗಿ ಅದನ್ನು ನಾವು ಸಂಪೂರ್ಣವಾಗಿ ತೆಗೆಯಲಿಕ್ಕೆ ಸಾಧ್ಯ ಆಯಿತು ಅಂತ ಆದರೆ ಮತ್ತು ಕೆಲವು ಸೋಪಿನಿಂದ ಬರುವಂತಹ ಕೆಲವೊಂದು ಕಾಂಪೊನೆಂಟ್ಗಳನ್ನು ನಾವು ಎಲಿಮಿನೇಟ್ ಮಾಡಿದರೆ ಆ ನೀರನ್ನು ಅಂತರ್ಜಲ ಮರುಪೂರಣ ಮಾಡುವಂತಹ ನಿಟ್ಟಿನಲ್ಲಿಯೂ ಕೂಡ ನಾವು ಗಮನಹರಿಸುವಂತಹ ಒಂದು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮಾಡ್ಬೋದು. ಅದಕ್ಕೇನು ಹೆಚ್ಚಿನ ಕಾಸ್ಟಿಂಗ್ ಏನು ಬೀಳುವುದಿಲ್ಲ. ಮನೆಯ ಮಟ್ಟದಲ್ಲಿ ಶುದ್ಧೀಕರಣ ಮಾಡಲಿಕ್ಕೆ ಸಾಮಾನ್ಯ 45-50 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿ ಒಂದು ಮನೆ ಕಟ್ತೇವೆ ಅಂತ ನಾವು ಮಾಡಿದರೆ ಅದಕ್ಕೆ ಒಂದು 80-100 ಲಕ್ಷ ರೂಪಾಯಿಗಳಷ್ಟನ್ನು ನಾವು ಖರ್ಚು ಮಾಡಿದರೆ ಈ ಗ್ರೇ ವಾಟರ್ ಟ್ರೀಟ್ಮೆಂಟನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ಈಗ ಮನೆಯ ಮಟ್ಟದಲ್ಲಿ ನಾವು ಈ ಗ್ರೇ ವಾಟರನ್ನು ನಾವು ಏನಾದರೂ ಸೆಗ್ರಿಗೇಟ್ ಮಾಡಿ ಟ್ರೀಟ್ ಮಾಡುವಂತಹ ವ್ಯವಸ್ಥೆ ಕಲ್ಪಿಸುವುದಾದರೆ ಅದಕ್ಕೆ ಬೇಕಾದಂತಹ ಸಾಮಾನ್ಯ ಖರ್ಚು ವೆಚ್ಚ ಅಂತ ಹೇಳಿದರೆ ಒಂದು 80,000-1 ಲಕ್ಷದ ಒಳಗೆ ಅದಕ್ಕೆ ನಾವು ಬೇಕಾದಂತಹ ಸಲಕರಣೆಗಳನ್ನು ತಗೊಂಡು ಬಂದು ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡ್ಬೋದು. ಅದಕ್ಕೆ ಆಲ್ರೆಡಿ ಟ್ರೀಟ್ಮೆಂಟ್ ಮೆಥಡಾಲಜಿ ಉಂಟಂತ ಕೇಳಿದರೆ ಬಹಳಷ್ಟು ಮಂದಿ ಡೆವಲಪ್ ಮಾಡಿದವರು ಇದ್ದಾರೆ. ಈ ಗ್ರೇ ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮ್ ಅಂತ ಹೇಳುವಂಥದ್ದು ಮಾರ್ಕೆಟ್ನಲ್ಲಿ ಅವೈಲೆಬಿಲಿಟಿ ಇದೆ, ಲಭ್ಯ ಇದೆ. ಆದರೆ ನಮ್ಮ ಮನೆಯಲ್ಲಿ ನಾವೇ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಯಾವುದೇ ಹೊರಗಡೆಯಿಂದ ನಾವು ತಗೊಂಡು ಬಂದು ಮಾಡಬೇಕಾಗಿಲ್ಲ. ನಮ್ಮದೇ ಮನೆಯ ಮಟ್ಟದಲ್ಲಿ ನಾವು ಮಾಡುವಂತಹ ವ್ಯವಸ್ಥೆಯನ್ನು ಅದಕ್ಕೆ ಏನು ಬೇಕು ಅದನ್ನು ಡೀಟೇಲ್ಡ್ ಒಂದು ಫ್ಲೋ ಚಾರ್ಟನ್ನು ಬೇಕಿದ್ರೆ ಮಾಡಿಕೊಂಡು ಅದನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದರ ಜೊತೆಗೆ ಈಗ ನೀವು ಹೇಳಿದ ಹಾಗೆ ನದಿ ಮತ್ತು ಸಮುದ್ರಕ್ಕೆ ಸೇರಬಹುದಾದಂತಹ ನೀರಿನ ಸಮಸ್ಯೆಗಳೇನು ಅಂತ ಕೇಳಿದರೆ ಈ ಕರ್ನಾಟಕದಲ್ಲೇ ನಾವು ತಗೊಂಡ್ರೆ ಸಾಮಾನ್ಯ 3000-4000 ಮಿಲಿಯನ್ ಲೀಟರ್ನಷ್ಟು ನೀರು ಒಂದು ದಿನದಲ್ಲಿ ವೇಸ್ಟ್ ವಾಟರ್ ಹೊರಗಡೆ ಬರ್ತದೆ. ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಸಾಮಾನ್ಯ 1200-1500 ಮಿಲಿಯನ್ ಲೀಟರ್ನಷ್ಟು ಟ್ರೀಟ್ ಮಾಡುವಂಥ ಕೆಪ್ಯಾಸಿಟಿಯ ಪ್ಲ್ಯಾಂಟ್ಗಳು ಮಾತ್ರ ನಮ್ಮಲ್ಲಿರುವುದು. ಅಂದರೆ ಶೇಕಡ 30%ರಷ್ಟು ಸೀವೇಜನ್ನು ಮಾತ್ರ ಟ್ರೀಟ್ ಮಾಡಬಲ್ಲಂತಹ ಕೆಪ್ಯಾಸಿಟಿಯ ಪ್ಲ್ಯಾಂಟ್ಗಳು ನಮ್ಮಲ್ಲಿದೆ. ಉಳಿದ 70% ಎಲ್ಲಿ ಹೋಗ್ತದೆ ಅಂತ ಕೇಳಿದರೆ ಎಲ್ಲಿಯೋ ಒಂದು ಕಡೆ ಹೋಗಬೇಕಲ್ಲ. ಅದು ಹೆಚ್ಚಿನ ಅಂಶ ಇದು ಯಾವುದಾದ್ರು ಕೆರೆಗಳಿಗೆ ಅಥವಾ ಲೇಕ್ಗಳಲ್ಲಿ ಅಥವಾ ನದಿಗಳಿಗೆ ಅಥವಾ ಸಮುದ್ರಕ್ಕೆ ಎಲ್ಲಿಯೋ ಒಂದು ಕಡೆ ಸೇರ್ತಾ ಉಂಟು. ಈಗ ನದಿಯನ್ನೇ ಕನ್ಸಿಡರ್ ಮಾಡಿದರೆ ಅದಕ್ಕೆ ಆದಂಥ ಒಂದು ಕ್ಯಾರಿಯಿಂಗ್ ಕೆಪ್ಯಾಸಿಟಿ ಅಂತ ಹೇಳ್ತೇವೆ ನಾವು. ಅದನ್ನು ಸೆಲ್ಫ್ ಪ್ಯೂರಿಫಿಕೇಶನ್ ಕೆಪ್ಯಾಸಿಟಿ ಅಂತಲೂ ಕರಿತೇವೆ. ಈಗ ನಮ್ಮ ಶರೀರಕ್ಕೆ ಯಾವ ರೀತಿ ಇಮ್ಯುನಿಟಿ ಇದೆ, ಕೆಲವೊಂದು ರೋಗವನ್ನು ತಡೆಯುವಂಥದ್ದು, ಅದೇ ರೀತಿ ನದಿಗಳಿಗೂ ಕೂಡ ಆ ಒಂದು ಶಕ್ತಿ ಇರ್ತದೆ. ಆದರೆ ಆ ಶಕ್ತಿ ಒಂದು ಲಿಮಿಟಲ್ಲಿರ್ತದೆ. ಎನ್ವೈರನ್ಮೆಂಟ್ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್ಸ್ ಓನ್ ವೇಸ್ಟ್, ನಾಟ್ ದ ವೇಸ್ಟ್ ದ್ಯಾಟ್ ವಿ ಜನರೇಟ್. ಹಾಗಾಗಿ ನಾವು ವೇಸ್ಟ್ ವಾಟರ್ ಜನರೇಟ್ ಮಾಡಿದ್ದನ್ನು ಯಾವುದೋ ಇಲ್ಲೀಗಲ್ ಅಥವಾ ಇಲ್ಲಿಸಿಟ್ ಡಿಸ್ಚಾರ್ಜ್ಗಳಿಂದಾಗಿ ನಾವು ಅದನ್ನು ಅದರಿಂದ ಹೊರಗಡೆ ಬರ್ಬೋದು.
ಆದರೆ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಅದು ಪರಿಸರಕ್ಕೆ ದುಷ್ಪರಿಣಾಮವನ್ನು ಬೀರುವಂಥದ್ದಂತೂ ನಾವು ಪ್ರತಿನಿತ್ಯವೂ ನೋಡ್ತಾ ಇದ್ದೇವೆ. ಪೇಪರ್ನಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಇರ್ತದೆ, ನದಿಯ ನೀರಿನ ಬಣ್ಣ ಬದಲಾಗುವುದು ಸಡನ್ ಆಗಿ, ಇಲ್ಲದಿದ್ದರೆ ಮೀನುಗಳು ತೇಲಿ ನೀರಿನ ಮೇಲೆ ತೇಲ್ತಾ ಇರುವಂಥದ್ದನ್ನು ಗಮನಿಸಿರ್ತೇವೆ. ಇದೆಲ್ಲವೂ ಕೂಡ ಎಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಕಾರ್ಖಾನೆಗಳಿಂದಲೇ ಆಗಿರ್ಬೋದು ಅಥವಾ ಸಿಟಿಯ ವೇಸ್ಟ್ ವಾಟರ್ ಅನ್ಟ್ರೀಟೆಡ್ ಸೀವೇಜ್ ಡಿಸ್ಪೋಸಲಿಂದಲೂ ಆಗಿರ್ಬೋದು, ಇಂಥ ಬಹಳಷ್ಟು ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಹಾಗಾಗಿ ನೀರು ವೇಸ್ಟ್ ವಾಟರ್ ನದಿಗೆ ಅನ್ಟ್ರೀಟೆಡ್ ಆಗಿ ಸೇರಿತು ಅಂತ ಆದರೆ ಅದರ ಸಮಸ್ಯೆಗಳು ಬಹಳ ಪ್ರಗಲ್ಭಣಗೊಂಡು ಮುಂದಿನ ದಿನಗಳಲ್ಲಿ, ಯಾಕಂತಂದರೆ ನದಿಯ ನೀರು ಮತ್ತು ನಮ್ಮ ಗ್ರೌಂಡ್ ವಾಟರ್ ಏನುಂಟೋ ಅದು ಕಂಟಿನ್ಯೂಸ್ಲಿ ಇಂಟರ್ಯಾಕ್ಟಿಂಗ್. ಈಗ ನದಿಯ ನೀರು ಮತ್ತು ಅಂತರ್ಜಲ ಎರಡೂ ಕೂಡ ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ಇಂಟರ್ಯಾಕ್ಟ್ ಮಾಡ್ತಾ ಇರ್ತದೆ. ಹಾಗಾಗಿ ನದಿಯಲ್ಲಿ ಇರುವಂತಹ ಅಂಶಗಳು ಗ್ರೌಂಡ್ ವಾಟರ್ಗೆ ಬರಬಹುದು, ಗ್ರೌಂಡ್ ವಾಟರಲ್ಲಿರುವ ಅಂಶಗಳು ನದಿಯ ನೀರಿನಲ್ಲಿ ಕಾಣಿಸಬಹುದು. ಹಾಗಾಗಿ ನದಿಯ ಬೇಸ್ ಫ್ಲೋ ಅಂತ ನಾವೇನು ಕರೀತೇವೆ ಅದು ಆ ಏರಿಯಾದ ಗ್ರೌಂಡ್ ವಾಟರ್ ಟೇಬಲ್ ಅಂತ ನಾವು ಕನ್ಸಿಡರ್ ಮಾಡೋದು. ಹಾಗಾಗಿ ಪ್ರತಿನಿತ್ಯ ಆ ಇಂಟರ್ಯಾಕ್ಷನಿಂದಾಗಿ ಬಹಳಷ್ಟು ಅಯಾನ್ಗಳಿರ್ಬೋದು, ಎಲಿಮೆಂಟ್ಗಳಿರ್ಬೋದು, ಕಾಂಪೊನೆಂಟ್ಗಳು ಇಂಟರ್ಯಾಕ್ಷನಿಂದಾಗಿ ಅಂತರ್ಜಲಕ್ಕೂ ಬರಬಹುದು. ಅಂತರ್ಜಲಕ್ಕೆ ಬಂತು ಅಂತಾದರೆ ನದಿ ನೀರು ಅಟ್ಲೀಸ್ಟ್ ನಮಗೆ ಕಣ್ಣಿಗೆ ಕಾಣುತ್ತದೆ, ನಾವು ಅದಕ್ಕೆ ಒಂದು ಬ್ಯಾರಿಕೇಡ್ ಹಾಕಿ ನಿಲ್ಲಿಸ್ಬೋದು, ಅಣೆಕಟ್ಟು ಕಟ್ಟಬಹುದು, ಅಥವಾ ಸಮುದ್ರದಲ್ಲಿ ಆಯಿಲ್ ಸ್ಪಿಲ್ ಆದರೆ ಒಂದು ಅದರ ಮೇಲಿನ ಒಂದು ಲೇಯರನ್ನು ನಾವು ಕಂಟೈನ್ ಮಾಡ್ಬೋದು. ಆದರೆ ಅಂತರ್ಜಲದಲ್ಲಿ ಏನಾದರೂ ಈ ರೀತಿಯಾದಂಥ ಕಂಟ್ಯಾಮಿನೆಂಟ್ಗಳು ಸೇರಿಕೊಳ್ತು ಅಂತ ಹೇಳಿದರೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಹಾಗಾಗಿ ನಮಗೆ ಎಂಟೈರ್ ಆಕ್ವಿಫರ್ ಅಂತ ನಾವೇನು ಹೇಳ್ತೇವೆ, ನೀರಿನ ಆಗರ, ಅಂತರ್ಜಲದಲ್ಲಿ ಇರುವಂಥ ಅಷ್ಟೂ ನೀರನ್ನು ನಾವು ಪಂಪ್ ಮಾಡಿ ಅದನ್ನು ಶುದ್ಧೀಕರಣ ಮಾಡಿ ಮತ್ತೆ ಇಂಗಿಸುವಂಥ ಪ್ರಯತ್ನ ಮಾಡಬೇಕಾದಿತ್ತು. ಇದು ಹೈಲಿ ಇಂಪಾಸಿಬಲ್ ಅಂತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ, ಆದರೆ ಬಹಳ ಕ್ಲಿಷ್ಟವಾದಂಥ, ಬಹಳ ಕಾಸ್ಟ್ ಇಂಟೆನ್ಸಿವ್ ಆಗಿರುವಂಥ ಒಂದು ವ್ಯವಸ್ಥೆ ಅದು. ಹಾಗಾಗಿ ಅಂಥದ್ದಕ್ಕೆ ನಾವು ತಲುಪದ ರೀತಿಯಲ್ಲಿ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದು ಮುಖ್ಯ. Please subscribe to our channel. Click on the bell icon for the latest notification.